हेलो एव्रीवन वेलकम बैक टू एमी डिलाइट्स मलनाड ब्लॉग नानिवत्तु बेसिगेनल्लि कुडियोदिक्के तुंबा स्वादिष्टकरवादंतह बनाना मिल्क शेक हेगे माडोदु अंत तोरिस्कोड्तीनि ई वीडियो निमगेल्ल इष्ट आद्रे लाइक माडि शेर माडि हागे कमेंट्स माडि नीवु नन्न चानल गे होसबरागिद्रे सब्स्क्राइब माडि पक्कदल्लिरो बेल ऐकान कूड क्लिक माडि बनाना मिल्क शेक ना तुंबा ईजी आगि हागे स्वादिष्टवागि हेगे माडोदु अंत नानीग तोरिस्कोड्ता इदीनि नानिल्लि ओंदु आरु बादामीन सोफ ಮಾಡ್ಬಿಟ್ಟು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ನೀರಲ್ಲಿ ನೆನೆಸಿಬಿಟ್ಟು ಇದನ್ನ ಹಾಕೊಳ್ತಾ ಇದೀನಿ ಹಾಗೇನೆ ನಮಗೆ ಸಿಹಿಗೋಸ್ಕರ ಸಕ್ಕರೆ ಅದೇ ರೀತಿ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿ ಆಗೋದಿಕ್ಕೋಸ್ಕರ ಒಂದು ಎರಡು ದೊಡ್ಡ ಚಮಚದಷ್ಟು ಹಾರ್ಲಿಕ್ಸ್ ಪುಡಿನ ಕೂಡ ನಾನು ಇಟ್ಕೊಂಡಿದ್ದೀನಿ ಅದನ್ನ ಕೂಡ ಸೇರಿಸ್ಕೊತಾ ಇದೀನಿ ಹಾಗೇನೆ ಇಲ್ಲಿ ಎರಡು ಚೆನ್ನಾಗಿ ಹಣ್ಣಾಗಿರುವಂತ ಪಚ್ಚಬಾಳೆ ಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಕೂಡ ಹಾಕೊಳ್ತಾ ಇದೀನಿ ನಾನಿವತ್ತು ಮಾಡ್ತಾ ಇರೋದು ಎರಡು ಲೋಟ ಆಗುವಷ್ಟು ಬನಾನಾ ಮಿಲ್ಕ್ ಶೇಕ್ನ ಸೋ ಅದಕ್ಕೋಸ್ಕರ ಈ ಒಂದು ಲೋಟದಲ್ಲಿ ನಾನು ಎರಡು ಲೋಟ ಆಗುವಷ್ಟು ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಈಗ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ವಾದಿಷ್ಟಕರವಾದಂತ ಬನಾನಾ ಮಿಲ್ಕ್ ಶೇಕ್ನ ಮಾಡಬಹುದು ಅಂತ ಇದಕ್ಕೆ ನಾವೀಗ ನಮಗೆ ಇಷ್ಟ ಆಗಿರುವಂತ ಫ್ರೂಟ್ಸ್ ಮತ್ತು ನಟ್ಸ್ನ ಹಾಕಿಬಿಟ್ಟು ಗಾರ್ನಿಷ್ ಮಾಡಿಕೊಂಡು ಸೇವಿಸಬಹುದು